उत्सव मोठ्या थाटामाटात साजरा करण्यासाठी सर्व प्रकारच्या तयारी पूर्ण झाल्या आहेत. राणी चन्नम्मांच्या विजयाच्या 200व्या वर्षपूर्तीच्या निमित्ताने कित्तूर किल्ल्याच्या आवारात 23, 24 आणि 25 ऑक्टोबरला 3 दिवस विविध कार्यक्रमांचे आयोजन करण्यात आले आहे. या ऐतिहासिक कार्यक्रमात मोठ्या संख्येने लोकांनी सहभागी व्हावे आणि त्याला यशस्वी करावे असे आवाहन जिल्हाधिकारी मोहम्मद रोशन यांनी केले आहे. बेळगावमध्ये प्रसारमाध्यमांशी बोलताना त्यांनी सांगितले की शिष्टाचार, निवास, वाहतूक आणि मंच आदीसाठी 21 समित्यांची स्थापना करण्यात आली आहे. ಈ ವರ್ಷದ ನಮ್ಮ ಕಿತ್ತೂರು ಉತ್ಸವ ನಾವು ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ವಿ. ಈ ವರ್ಷ ಇನ್ನೂ ಯಾಕೆ ಇಂಪಾರ್ಟೆಂಟ್ ಅಂದರೆ, ಈ ವರ್ಷ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಅವರ 200 ವರ್ಷದ ವಿಜಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅಕ್ಟೋಬರ್ 23, 24, 25ನೇ ತಾರೀಕು ಕಿತ್ತೂರು ನಮ್ಮ ಕೋಟೆನಲ್ಲಿ, ಕೋಟೆ ಆವರಣದಲ್ಲಿ ಆಗ್ತಾ ಇರುವಂಥ ಕಿತ್ತೂರು ಉತ್ಸವಕ್ಕೆ ನಾನು ಮೊದಲನೇದಾಗಿ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಲ್ಲರೂ ಬರಬೇಕು, ಭಾಗಿಯಾಗಬೇಕು. ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ನಾವು ಸರಿಸುಮಾರು 21 ಸಮಿತಿಗಳನ್ನು ರಚನೆ ಮಾಡಿಕೊಂಡಿದ್ದೀವಿ. ಶಿಷ್ಟಾಚಾರ ಸಮಿತಿ ಇರ್ಬೋದು, ಹಾಗೂ ವಸತಿ ಸಮಿತಿ ಇರ್ಬೋದು, ಸಾರಿಗೆ ಸಮಿತಿ ಇರ್ಬೋದು, ಹಾಗೂ ವೇದಿಕೆ ಸಮಿತಿ ಇರ್ಬೋದು, ಎಲ್ಲ ರೀತಿಯ ಸಮಿತಿಗಳ ಸಭೆಗಳನ್ನು ಈಗಾಗಲೇ ನಾವು ಮಾಡಿಕೊಂಡಿದ್ದೀವಿ. ಸರ್ಕಾರ ವತಿಯಿಂದ ಸರಿಸುಮಾರು 5 ಕೋಟಿ ರೂಪಾಯಿ ನಮಗೆ ಈ ವರ್ಷ ಉತ್ಸವ ಮಾಡಲಿಕ್ಕೆ ಗ್ರ್ಯಾಂಟ್ ಸಿಕ್ಕಿದೆ. ಎಲ್ಲ ಕೋಟೆ ಆವರಣದಲ್ಲಿ ಸ್ವಚ್ಛತೆಗಳನ್ನ ನಾವು ಈಗಾಗಲೇ ಮಾಡಿಕೊಂಡಿದ್ವಿ. ಎಲ್ಲ ಪಂಡಾಲ್ ವ್ಯವಸ್ಥೆ ಹಾಗೂ ಟೆಂಟ್ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಿಕ್ಕೆ ನಾವು ಈಗಾಗಲೇ ಕಾಂಟ್ರಾಕ್ಟ್ಸ್ ಕೊಟ್ಟಿದ್ದೀವಿ. ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಇದಲ್ಲದೆ ರಸಮಂಜರಿ ಕಾರ್ಯಕ್ರಮ ಏನಿದೆ, 3 ದಿವಸ ನಾವು ಕಿತ್ತೂರಲ್ಲಿನೂ ಮಾಡ್ತಾ ಇದ್ದೀವಿ. ಹಾಗೂ ಕಾಕತಿ ಉತ್ಸವ ಜೋಡಿ ಬೆಳಗಾವಿ ನಗರದಲ್ಲಿನೂ ನಾವು 22ನೇ ತಾರೀಕು ಸಂಜೆ ರಸಮಂಜರಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ರಸಮಂಜರಿ ಕಾರ್ಯಕ್ರಮದಲ್ಲಿ ಬೆಳಗಾವಿನಲ್ಲಿ ಸಾಧು ಕೋಕಿಲ ಅವರು, ಅದೇ ರೀತಿ ನಮ್ಮ ಕುನಾಲ್ ಗಾಂಜಾವಾಲಾ ಅವರು ಬಂದು ಇಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. 23, 24, 25ನೇ ತಾರೀಕುಗಳಲ್ಲಿ ಕಿತ್ತೂರಲ್ಲಿ ಅದ್ಧೂರಿಯಾಗಿ ಸಂಜೆ ಕಾರ್ಯಕ್ರಮದಲ್ಲಿ ಸರಗಮಪ ಟೀಮ್ ಹಾಗೂ ವಿಜಯ್ ಪ್ರಕಾಶ್ ಅವರು ಹಾಗೂ ಅರ್ಮಾನ್ ಮಲಿಕ್ ಇವರೆಲ್ಲರೂ ಬಂದು ಆ 3 ದಿವಸಗಳಲ್ಲಿ ಭಾಗಿಯಾಗಿ ಎಲ್ಲ ಕಾರ್ಯಕ್ರಮವನ್ನು ಅವರು ಮಾಡ್ತಾರೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ವಿ. ಈ ವರ್ಷ ಬಹಳ ಅದ್ಧೂರಿಯಾಗಿ ನಾವು ಕಿತ್ತೂರು ಉತ್ಸವವನ್ನು ಆಚರಣೆ ಮಾಡ್ತೀವಂತ ನನಗೆ ಭರವಸೆ ಇದೆ. ಎಲ್ಲರೂ ಬನ್ನಿ, ಭಾಗಿಯಾಗಿ. ವಿಶೇಷ ಕಾರ್ಯಕ್ರಮಗಳು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ವರ್ಷ ಒಂದು ಏರ್ ಶೋ ಮಾಡಲಿಕ್ಕೆ ಈಗಾಗಲೇ ಸರ್ಕಾರದಿಂದ ನಮ್ಮ ಭಾರತ ಸರ್ಕಾರಕ್ಕೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೆ ಒಂದು ಪತ್ರ ನಮ್ಮ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಈಗಾಗಲೇ ಬರೆದಿದ್ದಾರೆ. ಅಲ್ಲಿಂದ ಬೇಗನೆ ಉತ್ತರ ಬಂದು ಇಲ್ಲಿ ಅವರು ವ್ಯವಸ್ಥೆ ಮಾಡಿಕೊಂಡು ಏರ್ ಶೋ ಮಾಡ್ತಾರಂತ ನನಗೆ ನಂಬಿಕೆ ಇದೆ. ನಮ್ಮ ಕುಸ್ತಿ ಅಖಾಡ ನಾವು ಎಲ್ಲಿ ಮಾಡ್ತೀವೋ ಆ ಏರಿಯಾದಲ್ಲೇ ನಾವು ಏರ್ ಶೋ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಭಾರತ ಸರ್ಕಾರದಿಂದ ಒಂದ್ಸತಿ ಕನ್ಫರ್ಮೇಶನ್ ಬಂದ ತಕ್ಷಣ ಇಲ್ಲಿ ಏನೇನು ವ್ಯವಸ್ಥೆ ಲೋಕಲಿ ನಾವು ಮಾಡ್ಕೋಬೇಕು ನಾವು ಮಾಡ್ಕೊಳ್ತೀವಿ. ಹಾಗೂ ಇಲ್ಲಿ ಸಾಂಬ್ರ ಏರ್ಮೆನ್ ಟ್ರೈನಿಂಗ್ ಸ್ಕೂಲ್ ಇದೆ, ಇಲ್ಲಿ ಏರ್ ಫೋರ್ಸ್ ಆಫೀಸರ್ಸ್ ಇದ್ದಾರೆ, ಇವರ ಜೋಡಿನೂ ನಾವು ಲೋಕಲಿ ಮಾತುಕತೆ ನಡೆಸ್ತಾ ಇದ್ದೀವಿ. ಇದಲ್ಲದೆ ಈ ಸತಿ ನಾವು ವಿವಿಧ ರಾಜ್ಯಗಳಿಂದ ಅನ್ನೋತ್ಸವ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ರೀತಿಯ ಸಿಹಿ ಊಟಗಳು ಹಾಗೂ ಬೇರೆ ಬೇರೆ ರೀತಿಯ ಕ್ವಿಝಿನ್ ಡಿಶಸ್ ಇಲ್ಲಿ ನಮ್ಮ ಜನತೆಗೆ ಸಿಗೋ ಥರ ಒಂದು ಪ್ರಯಾಸ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮಗೆ ಯಶಸ್ಸು ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಇದಲ್ಲದೆ ನಮ್ಮ ವಾಟರ್ ಸ್ಪೋರ್ಟ್ಸ್ ಇದನ್ನು ನಾವು ಆಯೋಜನೆ ಮಾಡ್ಕೊಳ್ತಾ ಇದ್ದೀವಿ. ಹಾಗೂ ಎಲ್ಲ ಕಡೆ ವಿವಿಧ ರೀತಿಯ ಮನೋರಂಜನಾ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ. ಉದ್ಘಾಟನೆಗೆ ಪ್ರಮುಖ ರಾಷ್ಟ್ರ ಮಟ್ಟದ ನಾಯಕರನ್ನು ಸಾಧಕರನ್ನು ಕರೆಸ್ತೀರಂತ. ಈಗ ಏನಾಗಿದೆ, ಸ್ಪೋರ್ಟ್ಸ್ ಇವೆಂಟ್ಸ್ ಸುಮಾರು ನಡೀತಾ ಇದ್ದಾವೆ. ವರ್ಲ್ಡ್ ಕಪ್ ನಡೀತಾ ಇದೆ, ಅದೇ ರೀತಿ ನಮ್ಮ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಸ್ ನಡೀತಾ ಇದೆ. ನಾವು ಸುಮಾರು ಪ್ಲೇಯರ್ಸ್ ಅಪ್ರೋಚ್ ಮಾಡಿದ್ದೀವಿ.
ಆದರೆ ಈಗ ವಿಮೆನ್ ವರ್ಲ್ಡ್ ಕಪ್ ಹಾಗೂ ಬೇರೆ ಟೂರ್ನಮೆಂಟ್ಸ್ ಇಂಟರ್ನ್ಯಾಷನಲಿ ನಡೀತಾ ಇದ್ದಾವೆ, ಅದರಲ್ಲಿ ಭಾರತಕ್ಕೆ ಯಶಸ್ಸು ಸಿಗಬೇಕಂತ ನಾವು ಕೋರ್ಕೊಳ್ತಾ ಇದ್ದೀವಿ. ಏನಾದರೂ ದುರದೃಷ್ಟವಶಾತ್ತು ಆಗಲಿಲ್ಲ, ಫೈನಲ್ಸ್ಗೆ ನಾವು ಹೋಗಲಿಲ್ಲ ಅಂದರೆ ಆವಾಗ ಅವರು ಇಲ್ಲಿ ನಮಗೆ ಅವೈಲೇಬಲ್ ಇರ್ತಾರೆ, ಭಾಗಿಯಾಗ್ತಾರಂತ ಅವರು ಹೇಳಿದ್ದಾರೆ. ಸೊ ಆ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಇದರ ಬಗ್ಗೆ ನಾನು ಈ ಹಂತದಲ್ಲಿ ನಾನು ಎಲಾಬರೇಟ್ ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ, ಆದರೆ ಬಹಳ ಬೇಗನೆ ತಮಗೆ ಇದರ ಬಗ್ಗೆ ನಾನು ಹೇಳ್ತೀನಿ. ನಾವು ಪಿವಿ ಸಿಂಧು ಹಾಗೂ ಸೈನಾ ನೆಹ್ವಾಲ್ ಅವರೆಲ್ಲರ ಮ್ಯಾನೇಜರ್ಸ್ನು ನಾವು ಅಪ್ರೋಚ್ ಆಗಿದ್ದೀವಿ. ಎಲ್ಲರೂ ಸ್ವಲ್ಪ ಇಂಟರ್ನ್ಯಾಷನಲಿ ಬ್ಯುಸಿ ಇದ್ದಾರೆ, ಆದರೆ ಅವರಿಗೆ ಸಮಯ ಸಿಕ್ಕಿದೆ ಅಂದರೆ ಅವರು ಬಂದು ಭಾಗಿಯಾಗ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಪ್ರಯಾಸವನ್ನು ಮಾಡ್ತಾ ಇದ್ದೀವಿ. ಈ ತಿಂಗಳ 13ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿ ಪ್ರವಾಸೋದ್ಯಮ ಮಂತ್ರಿಗಳು ಎಚ್ ಕೆ ಪಾಟೀಲ್ ಸಾಹೇಬರು ನಮ್ಮ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದರ್ಶನ ಮುಗಿಸ್ಕೊಂಡು ಅಲ್ಲಿ ಹೊಸದಾಗಿ ರಚನೆ ಆಗಿರುವಂಥ ಟೂರಿಸಂ ಡೆವಲಪ್ಮೆಂಟ್ ಬೋರ್ಡ್ ಮೀಟಿಂಗನ್ನು ಮಾಡಿಕೊಂಡು ಅಲ್ಲಿ ವಿವಿಧ ರೀತಿಯ ಡೆವಲಪ್ಮೆಂಟಲ್ ಕಾರ್ಯಕ್ರಮಗಳಿಗೆ ಆಲ್ರೆಡಿ ಏನೇನು ಕಟ್ಟಡಗಳನ್ನು ನಾವು ಕಟ್ಟಿದೀವೋ ಅದಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ಗಣ್ಯರು ಬರ್ತಾ ಇದ್ದಾರೆ. ಇದಕ್ಕೆ ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ವಿ. ಬಂದ ತಕ್ಷಣ ಸಿ ಎಂ ಸಾಹೇಬ್ರನ್ನು ಹಾಗೂ ನಮ್ಮ ಮಿನಿಸ್ಟರ್ ಸಾಹೇಬ್ರನ್ನು ನಮ್ಮ ಶಾಸಕರು ಹಾಗೂ ಎಲ್ಲ ಅಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಾವು ಕರ್ಕೊಂಡು ಹೋಗಿ ದರ್ಶನ ಮಾಡಿಸ್ತೀವಿ. ನಮ್ಮ ದೇವಸ್ಥಾನ ಆವರಣದಲ್ಲೇ ಒಂದು ಮೀಟಿಂಗ್ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಮೀಟಿಂಗಲ್ಲಿ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಆವರಣದಲ್ಲಿ ಆಗಬೇಕಾಗಿರುವಂಥ ಎಲ್ಲ ಇಂಪ್ರೂವ್ಮೆಂಟ್ಸ್ ಹಾಗೂ ಭಕ್ತಾದಿಗಳಿಗೆ ಏನೇನು ಸದ್ಯಕ್ಕೆ ತೊಂದರೆಗಳು ಆಗ್ತಾ ಇದೆ ಅದನ್ನು ಸರಿಪಡಿಸಲಿಕ್ಕೆ ಕ್ರಮಗಳನ್ನು ವಹಿಸಲಿಕ್ಕೆ ಎಲ್ಲ ಚರ್ಚೆಗಳು. ಕಿಲ್ಲಾ ಪರಿಸರದ ಸ್ವಚ್ಛತಾ ಮುಹಿಮ್ ರಾಬವಣ್ಯ ತಾಲಿಯಾಹೆ ಅಣಿ ಪಂಡಾಲ್ ತಂಬು ಭರಣಸಟಿ ಕಂತ್ರಾಡ್ ದೇಣ್ಯ ತಾಲಾಹೆ ಉತ್ಸವ ಮೋಠ್ಯ ಪ್ರಮಾಣವರ್ ಸಾಜರಾ ಕರ್ಣ್ಯಾಸಟಿ ಸರ್ವ ಕಾಮೆ ಸುರು ಅಸ್ಲ್ಯಾಚೆ ತನ್ನಿ ಸಂಗಿತ್ಲೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಮರಾಠಿ, ಬೆಳಗಾವ್. ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ, ಯಾರು ಎಲಿಜಿಬಲ್ ವರ್ಕರ್ಸ್ ಇದ್ದಾರೆ, ಅವ್ರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ. ಈ ವರ್ಷದಿಂದ ಸ್ಕಾಲರ್ಶಿಪ್ ಇಟ್ ಇಸ್ ಲಿಂಕ್ ವಿತ್ ಆಧಾರ್ ಲಿಂಕ್, ಆಧಾರ್ ಸೀಡಿಂಗ್ ಹಾಕ್ಬೇಕು, ಆಧಾರ್ ಲಿಂಕ್ ಮಾಡಿದ್ದೀನಿ. ದಯಮಾಡಿ ನಮ್ಮ ವೆಬ್ಸೈಟ್ ಇದೆ, ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಯಾವುದೇ ಸೌಲಭ್ಯ ಪಡೆಯೋದಕ್ಕೆ ಈ ಕಾರ್ಡ್ ಜನರೇಟ್ ಮಾಡಿಕೊಳ್ಳುವುದು ಅವಶ್ಯಕವಾಗಿರುತ್ತದೆ. ಎಲ್ಲಾ ನೋಂದಾಯಿತ ಫಲಾನುಭವಿಗಳು ಮಂಡಳಿಯ ತಂತ್ರಾಂಶದಲ್ಲಿ ಲಾಗಿನ್ ಆಗಿ ಈ ಕಾರ್ಡ್ ಜನರೇಟ್ ಮಾಡಿಕೊಳ್ಳಿ.